ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರ ತೇನೇ ಬ್ರಹ್ಮಹೃದಯಾದಿ ಕವಯೇ ಮುಹ್ಯಂತೇಯಂ ಸೂರಯಃ ತೇಜೋವಾಲಿಂಗನಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯಹೇಯಾನಿ ದೃಶಿತಮು ಬಂಧಮೋಕ್ಷಸ್ಯ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೀಷ ಶತ್ರುಪ್ಮಕಸ್ಯ ವಿಷ್ಣುರ್ವ್ಯಸ್ತಾ ಸಮಸ್ತಾಃ ಸಕಲಗುಣನಿಧಿಃ ಸರ್ವಕೋಶವ್ಯಪೇತಃ ಪೂರ್ಣಾನಂದಾವ್ಯಯೋ ಯಃ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ ಧರ್ಮಪ್ರೋಜ್ಜಿತಕೈಲಪುತ್ರ ಪರಮ ನಿರ್ಮತ್ಸರಾಣಾಂ ಸದಾಂ ವೇದ್ಯಂ ವಾಸ್ತವಮತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ. ಶ್ರೀಮದ್ಭಾಗವತೇ ಮಹಾಮುನಿಕೃತೇ ಕಿಂವಾ ಪರೈರೀಶ್ವರಃ ಸದ್ಯೋ ಹತ್ಯವರುಧ್ಯತೇತ್ರ ಕೃತಿಭಿಃ ಶುಶ್ರೂಷುಭಿಶ್ಚಕ್ಷಣ ನಿಗಮಕಲ್ಪಕರೋತ್ಕಲಿತಂ ಫಲಂ ಶುಕಮುಖಾಲಮೃತದ್ರವಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾಃ ಭುವಿ ಭಾವುಕಾಃ ಯಂ ಪ್ರೌರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇತು ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಅಸ್ಮತ್ಪುರುಷಮಾರಂಭ ಟೀಕಾತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಸಾಧಿತಾಖಿಲ ಸತ್ತತ್ವಂ ಬಾಧಿತಾಖಿಲ ದುರ್ಮತಂ ಬೋಧಿತಾಖಿಲ ಸನ್ಮಾರ್ಗಂ ಮಾಧವಜ್ಞಯತಿಂ ಭಜೇ. ವಿದೋಷಭಾಃ ಚಿಂತಿತ ಸನ್ಮನೋರಥಪ್ರದ ಸುಧೀಮಂಡನ ಮಂಡನಾಯಿತಃ ಸದಾ ಮಮ ಜ್ಞಾನತಮೋ ವಿನಾಶಕಃ ಶ್ರುತೀಶ ಚಿಂತಾಮಣಿರಸ್ತುಭೂತಿದಃ. ಆಪಾದಮೌಲಿ ಪರ್ಯಂತಂ ಗುರುಣಾ ಅಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ವೇದೇಶ ಮುನಿ ಸತ್ಪಾದ ಸೇವಾ ಸಂಪ್ರಾಪ್ತ ವೈಭವಾನ್ ಯಾದವಾನ್ಯಾ ವರಸುಧಾ ಟೀಕಾಕಾರಾಂ ವಯಂ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಶುಕ ಉವಾಚ ಕೃತ್ವಾ ದೈತ್ಯವಧಂ ಕೃಷ್ಣಃ ಸ ರಾಮೋ ಯದುಭಿರ್ವೃತಃ ಭುವೋವತಾರಯದ್ಭಾರಂ ಯವಿಷ್ಟಂ ಜನಯನ್ ಕಲಿಂ. ಸ್ವಸ್ತ್ಯಸ್ತು ಸದಾ ಅಶೇಷ ಸನ್ಮಂಗಲಾನಿ ಸಂತು. ಶ್ಲೋಕೈಕ ಶ್ರವಣ ಪಠನ ಮಾತ್ರೇಣ ಕಥಾ ವಕ್ತುಶ್ಚ ಶ್ರೋತೃಣಾಂ ನಿಖಿಲ ಕಲಿಕೃತ ಕರ್ಮಶಾಪನೂದನ ಪಟುತರೆ ಮೋಕ್ಷಾದ್ಯಖಿಲ ಪುರುಷಾರ್ಥ ಸಾಧನೀಭೂತೆ. ಶ್ರೀಮದ್ಭಾಗವತೆ ಮಹಾಪುರಾಣೇ ಯತ್ಕಿಂಚಿತ್ ಪೂರ್ವೋಕ್ತ ಕಥಾ ಪ್ರಮೇಯಾನುವಾದ. ಹರಿ ಓಂ ಹರಿ ಓಂ ಹರಿ ಓಂ. ಅನಂತ ಗುಣಪೂರ್ಣನಾದ ಸರ್ವದೋಷ ಮರ್ಜಿತನಾದ
ಸರ್ವತಂತ್ರ ಸ್ವತಂತ್ರನಾದ ಸರ್ವೋತ್ತಮನಾದ ಪರಮಾತ್ಮ ಬ್ರಹ್ಮಾದಿ ದೇವತೆಗಳಿಂದ ಪ್ರಾರ್ಥಿತನಾಗಿ ಭೂಮಿಯಲ್ಲಿ ಸತ್ಯವತಿ ಪರಾಶರನ ನಿಮಿತ್ತ ಮಾಡಿ ಅವತಾರ ಮಾಡಿ ವೇದಗಳ ವಿಭಾಗ ಮಾಡಿದವನಾದ್ದರಿಂದ ವೇದವ್ಯಾಸ ಅನ್ನುವ ನಾಮದಿಂದ ಪ್ರಸಿದ್ಧನಾಗಿ ಸ್ತ್ರೀಶೂದ್ರ ಬ್ರಹ್ಮಬಂಧೂನಾಂ ತ್ರಯೀನ ಶ್ರುತಿಗೋಚರ ಎಂದು ಶಾಸ್ತ್ರ ತಿಳಿಸಿದಂತೆ ಆ ಎಲ್ಲ ಅಧಿಕಾರ ವರ್ಗಕ್ಕೆ ಸಮೀಚೀನವಾದ ತತ್ವಜ್ಞಾನವನ್ನು ತಿಳಿಸಿಕೊಡಬೇಕು ಅನ್ನುವ ದೃಷ್ಟಿಯಿಂದ ಭಗವಾನ್ ವೇದವ್ಯಾಸ ದೇವರು 18 ಪುರಾಣಗಳ ರಚನೆ ಮಾಡಿ ವಿಶೇಷವಾಗಿ ನಾರದರಿಂದ ಪ್ರಾರ್ಥಿತರಾಗಿ ಭಗವಂತನ ತತ್ವಜ್ಞಾನ ವಿಷಯ ವೈರಾಗ್ಯ ಮತ್ತು ದೇವರಲ್ಲಿ ಅಪ್ರತಿಹತವಾದ ಅನಿಮಿತ್ತವಾದ ಉತ್ಕೃಷ್ಟವಾದ ಮಹಾತ್ಮ ಜ್ಞಾನಪೂರ್ವಕವಾದ ಸುದೃಢ ಸ್ನೇಹರೂಪವಾದ ಆ ಭಕ್ತಿ ಜ್ಞಾನ ಭಕ್ತಿ ವಿರಕ್ತಿ ಈ ವಿಧವಾದ ಫಲವನ್ನು ಕೊಡುವ ಶ್ರೇಷ್ಠವಾದ ಗ್ರಂಥವನ್ನು ಭಗವಾನ್ ವ್ಯಾಸರು ಶಮ್ಯಾಪ್ರಾಸ ಎನ್ನುವ ಆಶ್ರಮದ ಪರಿಸರದಲ್ಲಿ ಕುಳಿತು ಈ ವಿಶಿಷ್ಟವಾದ ಗ್ರಂಥದ ರಚನೆ ಮಾಡಿಕೊಟ್ಟಿದ್ದಾರೆ. 12 ಸ್ಕಂದಾತ್ಮಕವಾದ 18,000 ಶ್ಲೋಕದಿಂದ ಒಳಗೊಂಡ ಭಕ್ತಿ ದ್ರಾವಕವಾದ ಪ್ರಮೇಯದಿಂದ ತುಂಬಿದ ಆ ವಿಶಿಷ್ಟವಾದ ಗ್ರಂಥ ಶ್ರೀಮದ್ ಭಾಗವತ. ಭಾಗವತ ಸಾಮಾನ್ಯ ಗ್ರಂಥ ಅಲ್ಲ. ಅರ್ಥೋಯಂ ಬ್ರಹ್ಮಸೂತ್ರಾಂ ಭಾರತಾರ್ಥ ವಿನಿರ್ಣಯ ಗಾಯತ್ರಿ ಭಾಷ್ಯರೂಪೋಸ ವೇದಾರ್ಥ ಪರಿಗೃಹಿತ. ಭಾಗವತ ಎಂಥದ್ದು ಅಂದರೆ ಪ್ರತಿ ಶ್ಲೋಕದಲ್ಲಿ ವೇದಾರ್ಥ ನಿರ್ಣಾಯಕವಾದ 564 ಸೂತ್ರಗಳನ್ನು ಏನು ವೇದವ್ಯಾಸ ದೇವರು ರಚನೆ ಮಾಡಿದ್ದಾರೆ ಆ ಸೂತ್ರಗಳ ಅರ್ಥವನ್ನು ಪ್ರತಿ ಶ್ಲೋಕ ನಮಗೆ ಬಿಂಬಿಸುತ್ತದೆ. ಅತಏವ ಅರ್ಥೋಯಂ ಬ್ರಹ್ಮಸೂತ್ರ. ಬ್ರಹ್ಮಸೂತ್ರದ ಪ್ರತಿ ಸೂತ್ರದ ಅರ್ಥವನ್ನು ನಮಗೆ ತಿಳಿಸುತ್ತದೆ. ಜನ್ಮಾದ್ಯಸ್ಯ ಯತಃ ಅನ್ನುವ ಮಂಗಲ ಪದ್ಯದಿಂದಲೇ ಜನ್ಮಾದ್ಯಸ್ಯ ಯತಃ ಅನ್ನುವ ಮಂಗಲ ಪದ್ಯ ಬ್ರಹ್ಮಸೂತ್ರದ ಎರಡನೇ ಸೂತ್ರ ಅಲ್ಲಿ ಇದ್ದು ತಯಿಸಿದರು ಜನ್ಮಾದ್ಯಸ್ಯ ಯತಃ ಅನ್ನುವ ಮಾತಿದೆ. ಹೀಗೆ ಎಲ್ಲ ಶ್ಲೋಕಗಳಲ್ಲಿಯೂ ಸೂತ್ರ ತುಂಬಿ ತುಂಬಿ ಹೋಗಿದೆ. ಅರ್ಥೋಯಂ ಬ್ರಹ್ಮಸೂತ್ರ. ಇನ್ನು ಐದನೇ ವೇದವೆಂದು ಲೋಕದಲ್ಲಿ ಪ್ರಸಿದ್ಧವಾದ ಇತಿಹಾಸ ಗ್ರಂಥ ಎಂದು ಪ್ರಸಿದ್ಧವಾದ ಮಹಾಭಾರತ. ಆ ಮಹಾಭಾರತದ ಕೆಲವು ಪ್ರಸಂಗಗಳನ್ನು ಇದು ನಮಗೆ ನಿರ್ಣಯ ಮಾಡಿಕೊಡುತ್ತದೆ. ಭಾರತಾರ್ಥ ವಿನಿರ್ಣಯ ಅನ್ನೋ ಮಾತು ಹೇಳಿದ. ಜಗಜೆ ವೇದಾರ್ಥ ಪರಿಬ್ರಹ್ಮಿತ. ವೇದಾರ್ಥದಿಂದ ತುಂಬಿ ಹೋಗಿದೆ. ಅಲ್ಲಲ್ಲಿ ಬರುವ ವೈದಿಕ ಶ್ರುತಿ ಪಂಕ್ತಿಗಳೇನಿವೆ ಆ ಶ್ರುತಿ ಪಂಕ್ತಿಗಳ ಅರ್ಥ ನಮಗೆ ಭಾಗವತ ತಿಳಿಸಿಕೊಡುತ್ತದೆ. ಹೀಗೆ ಇಂಥ ವಿಶಿಷ್ಟವಾದ ಅರ್ಥದಿಂದ ಒಳಗೊಂಡದ್ದು ಶ್ರೀಮದ್ ಭಾಗವತ. ಈ ಭಾಗವತದ ಹಿಂದಿನ 10 ಸ್ಕಂದಗಳಲ್ಲಿ ಭಗವಂತನ ಅನೇಕ ಅವತಾರಗಳ ಚರಿತ್ರೆ. ಪ್ರಥಮ ಸ್ಕಂದದಲ್ಲಿ ಸೂಚಿತವಾದಂತೆ 23 ಭಗವಂತನ ಅವತಾರಗಳ ಲೀಲೆ ಈ ಭಾಗವತದಲ್ಲಿ ಬಂದಿದೆ. ಜಗೃಹೇ ಪುರುಷಂ
ಸ್ವರೂಪಂ ಅನ್ನುವ ಮಾತಿನಲ್ಲಿ ಪ್ರಥಮ ಸ್ಕಂದದ ತೃತೀಯಾಧ್ಯಾಯದಲ್ಲಿ ಏನು ಸೂಚನೆ ಮಾಡಿದ್ದಾರೆ ಆ ಮಾತಿನಂತೆ ಆ ಎಲ್ಲ ಅವತಾರಗಳ ವಿಚಾರ ನಮಗೆ ತಿಳಿದು ಬಂದಿದೆ. ವಿಶೇಷವಾಗಿ ದಶಮ ಸ್ಕಂದದಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಅಸಾಧಾರಣವಾದ ಲೀಲೆಗಳನ್ನು ಅವರು ಮಾಡಿದ ಭೂಮಿಯ ಭಾರವನ್ನು ಕಡಿಮೆ ಮಾಡಿ ದೈತ್ಯರ ಸಂಹಾರ ಮಾಡಿ ಸಜ್ಜನರ ರಕ್ಷಣೆ ಮಾಡಿದ ವಿಶಿಷ್ಟವಾದ ಲೀಲೆಗಳನ್ನು ದಶಮಸ್ಕಂದದಲ್ಲಿ ಸೂಚನೆ ಮಾಡಿದ್ದಾರೆ. ಪ್ರಸಕ್ತ ಏಕಾದಶ ಸ್ಕಂದದ ಸಪ್ತಾಹ ಇದು. ಈ 7 ದಿನದಲ್ಲಿ ಪ್ರಮೇಯ ಪುಣ್ಯವಾದ ಅನೇಕ ತತ್ವಜ್ಞಾನದಿಂದ ತುಂಬಿದ ಏಕಾದಶ ಸ್ಕಂಧ ಎಷ್ಟು ಸಾಧ್ಯವೋ ಅಷ್ಟು ತಿಳಿಯುವುದಕ್ಕೆ ಪ್ರಯತ್ನ ಮಾಡಬೇಕಾಗಿದೆ. ವಿಸ್ತಾರವಾದ ಪ್ರಮೇಯಗಳು ಏಕಾದಶ ಸ್ಕಂಧದಲ್ಲಿ ಭಗವಂತ ನಿರೂಪಣ ಮಾಡಿದ್ದಾರೆ. ಉದ್ಧವನ ನಿಮಿತ್ತವಾಗಿ ದೇವರು ತತ್ವಜ್ಞಾನ ಹೇಳಿದ ಭಗವದ್ಗೀತೆ ಅರ್ಜುನನ ನಿಮಿತ್ತ ಮಾಡಿ ಜಗತ್ತಿಗೆ ತತ್ವಜ್ಞಾನವನ್ನು ತಿಳಿಸುವುದಕ್ಕೆ ಹೊರಟರೆ ಈ ಏಕಾದಶ ಸ್ಕಂದದಲ್ಲಿ ಬರುವ ಉದ್ಧವ ಗೀತೆ ಶ್ರೀಕೃಷ್ಣ ಪರಮಾತ್ಮ ಉದ್ಧವನ ನಿಮಿತ್ತ ಮಾಡಿ ಜಗತ್ತಿಗೆ ತತ್ವಜ್ಞಾನ ಸಾರುವುದಕ್ಕೆ ಹೊರಟಿದ್ದ. ಇಂತಹ ದಿವ್ಯವಾದ ಗ್ರಂಥ ಏಕಾದಶ ಸ್ಕಂದ. ಏಕಾದಶ ಸ್ಕಂದವನ್ನ ವ್ಯಾಖ್ಯಾನಕಾರರಾದ ವಿಜಯಧ್ವಜ ತೀರ್ಥರು ಒಂದು ಮಾತು ಹೇಳುತ್ತಾರೆ. ಏನು ರತ್ನಾನಾಂ ಅಂಬುದಿ ಪಾತ್ರ, ಭಾರಿ 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 ಬೆಲೆ ಬಾಳುವ ರತ್ನಗಳು ನಮಗೆ ಎಲ್ಲಿ ಸಿಗ್ತದೆ? ಸಮುದ್ರದಲ್ಲಿ ಸಿಗ್ತದೆ. ಅನೇಕ ಬೆಲೆಬಾಳುವ ರತ್ನಗಳಿಗೆ ಆಗಲ ಯಾವುದು? ಸಮುದ್ರ. ಉಷ್ಣ ಯಾವ ಅತ್ಯಂತ ಬಿಸಿ ಬಿಸಿಯಾದ ಪದಾರ್ಥಗಳಿಗೆ ಪ್ರಧಾನವಾದ ಪಾತ್ರ ಯಾವುದು ಅಂದರೆ ಸೂರ್ಯ. ಎಲ್ಲ ವೇದಾಂತ ತತ್ವಗಳ ಎಲ್ಲ ಪ್ರಮೇಯ ಪೂಜೆಗಳ ಸಾರ ಅಥವಾ ಸಂಗ್ರಹ ಅದು ನಮಗೆಲ್ಲಿ ಸಿಗ್ತದೆ? ಏವಂ ವೇದಾಂತಾರ್ಥೈಕ ಸನ್ನಿಧಿ ಅಯಂ ಏಕಾದಶ ಸ್ಕಂದ. ಈ ಏಕಾದಶ ಸ್ಕಂದದಲ್ಲಿ ವೇದಾಂತ ಶಾಸ್ತ್ರದ ಸಕಲ ಪ್ರಮೇಯಗಳು ಇದರಲ್ಲಿ ಆಗಿವೆ. ವ್ಯಾಖ್ಯಾನಕಾರರು ಆ ಏಕಾದಶ ಸ್ಕಂದದಲ್ಲಿ ಬಂದ ಅನೇಕ ಪ್ರಮೇಯ ಪುಂಜಗಳನ್ನು ಅರಿತು ಅವುಗಳನ್ನು ಈ ರೀತಿಯಾಗಿ ವರ್ಣನ ಮಾಡಿದ್ದಾರೆ. ಇನ್ನೊಂದು ಮಾತು ವಿಜಯಧ್ವಜರು ವ್ಯಾಖ್ಯಾನದ ಆರಂಭದಲ್ಲಿ ಒಂದು ಮಾತು ಹೇಳುತ್ತಾರೆ. ಏನು ಅಂದರೆ ಸಾಮಾನ್ಯವಾಗಿ ಒಂದು ಗಿಡದಲ್ಲಿ ಸುವಾಸಿತವಾದ ಹೂಗಳು ಬೆಳೀತವೆ. ಆ ಹೂವಿನಲ್ಲಿ ಅತ್ಯಂತ ರಸವತ್ತಾದ ಒಂದು ವಸ್ತು ಇರುತ್ತದೆ. ಯಾವುದು ಅದು? ಅದೇ ಹೂವಿನಲ್ಲಿ ಅಡಗಿಕೊಂಡು ಕುಳಿತ ಮಕರಂದ. ಭ್ರಮಗಳು ಭ್ರಮರ ಆ ಮಕರಂದವನ್ನು ಆಸ್ವಾದನೆ ಮಾಡಿ ಒಂದು ಕಡೆಗೆ ಹಮಿಸಿ ಗಮನ ಮಾಡಿದಾಗ ಅದನ್ನೇ ನಾವು ಜೇನುತುಪ್ಪ ಅಂತ ಸ್ವೀಕಾರ ಮಾಡ್ತೀವಿ. ಹಾಗೆ 12 ಸ್ಕಂದಾತ್ಮಕವಾದ ಈ ದೊಡ್ಡದಾದ ಗಿಡದಲ್ಲಿ ಬೆಳೆದ ಹೂಗಳು ಆ ಹೂವಿನ ಒಳಗೆ ಇರುವ ಮಕರಂದ ಯಾವುದು ಅಂದರೆ ಈ ಏಕಾದಶ ಸ್ಕಂದ. ಮಕರಂದ ಸ್ಥಾನೀಯವಾದ ಈ ಏಕಾದಶ ಸ್ಕಂದದ ವ್ಯಾಖ್ಯಾನವನ್ನು ಮಾಡುವುದಕ್ಕೆ ಹೊರಡುತ್ತಾರೆ ವಿಜಯಧ್ವಜ ತೀರ್ಥರು. ಅವರು ತಮ್ಮ ಅವತರಣಿಕೆಯಲ್ಲಿ ಈ ಸ್ಕಂದದ ಮಹಿಮೆಯನ್ನು ತಿಳಿಸಿದ್ದಾರೆ. ಇಂತಹ ವಿಶಿಷ್ಟವಾದ
ಈ ಏಕಾದಶ ಸ್ಕಂಧವನ್ನ ಇವತ್ತಿನಿಂದ 7 ದಿನದವರೆಗೆ ಎಷ್ಟು ಸಾಧ್ಯವೋ ಅಷ್ಟು ವಿವರಣೆ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಸಾಕಷ್ಟು ಕಠಿಣ ಭಾಗಗಳಿವೆ. ಆಚಾರ್ಯರ ತಾತ್ಪರ್ಯ, ಶ್ರೀನಿವಾಸ ತೀರ್ಥರ ವ್ಯಾಖ್ಯಾನ, ಸುಧೀಂದ್ರ ತೀರ್ಥರ ವ್ಯಾಖ್ಯಾನ ಎಲ್ಲ ಇಟ್ಟುಕೊಂಡು ಹೊರಟಾಗ ಬಹಳ ವಿಸ್ತಾರವಾದ ಪ್ರಮೇಯಗಳಿವೆ. ಆದರೂ ಸಾಧ್ಯವಾದಷ್ಟು ಮಂಡುಕ ಕೃತಿ ನ್ಯಾಯದಿಂದ ಎಷ್ಟೆಷ್ಟು ಸಾಧ್ಯವಿದೆ ಅಷ್ಟಷ್ಟು ಪ್ರಯತ್ನ ಮಾಡಿ ವಿಚಾರಗಳನ್ನು ತಿಳಿಯುವುದಕ್ಕೆ ಪ್ರಯತ್ನವನ್ನು ಮಾಡೋಣ ಎಂದು ಪ್ರತಿಜ್ಞೆ ಮಾಡಿ ಇವತ್ತು ಏಕಾದಶ ಸ್ಕಂಧವನ್ನು ಆರಂಭ ಮಾಡುವುದಕ್ಕೆ ಹೊರಡೋಣ. ಅರ್ಧಕಥಾ ಪ್ರಸಕ್ತಿ ಶ್ರೀ ಶುಕ ಉವಾಚ. ಕೃತ್ವಾ ದೈತ್ಯವಧಂ ಕೃಷ್ಣಃ ಸರಾಮೋ ಯದುಭಿರ್ವೃತಃ ಭುವೋ ಭತಾರಯದ್ಭಾರಂ ಯವಿಷ್ಟಂ ಜನಯನ್ ಕಲಿಂ. ಶ್ರೀಕೃಷ್ಣ ಪರಮಾತ್ಮ ಧರ್ಮದ ಸಂಸ್ಥಾಪನೆಗಾಗಿ ಭೂಮಿಗೆ ಭಾರರಾದ ಕಲಿ, ಕಾರಣೇನಿ, ವಿಪ್ರಚಿತಿ ಈ ಮೊದಲಾದ ಮಹಾಮಹಾ ದೈತ್ಯರನ್ನ ಸಂಹಾರ ಮಾಡುವುದಕ್ಕಾಗಿ ಎಲ್ಲರಿಂದ ಪ್ರಾರ್ಥಿತನಾಗಿ ಪರಮಾತ್ಮ ಅವತಾರ ಮಾಡಿ ಎಲ್ಲ ಯಾದವರಿಂದಲೂ ಸ ರಾಮ ಅಣ್ಣನಾದ ಬಲರಾಮನಿಂದಲೂ ಕೂಡಿಕೊಂಡು ಕೃಷ್ಣ ದೈತ್ಯವಧಂ ಕೃತ್ವಾ. ಶ್ರೀಕೃಷ್ಣ ಪೂತನೆಯಿಂದ ಆರಂಭ ಮಾಡಿ ಅನೇಕ ವೈದ್ಯರು ಕೌಶಲ ಭೃತ್ಯರಲ್ಲಿ ಪೂತನೆಯಿಂದ ಆರಂಭ ಮಾಡಿ ಕೇಶಿ ಪರ್ಯಂತ ದೈತ್ಯರು, ಅನಂತರದಲ್ಲಿ ಕಂಸ, ಶಿಶುಪಾಲ, ದಂತವಕ್ರ, ಪೌಂಡ್ರಿಕ ವಾಸುದೇವ, ಜರಾಸಂಧ, ಕಾಲಯವನ ನಾನಾ ರೀತಿಯಾದ ಕೆಲವು ದೈತ್ಯರನ್ನ ತಾನೇ ಕೊಂಡ, ಇನ್ನು ಕೆಲವು ದೈತ್ಯರನ್ನ ತನ್ನ ಸೇವಕರಿಂದ ಭಕ್ತರಿಂದ ಸಂಹಾರ ಮಾಡಿಸಿ ಹೀಗೆ ದೈತ್ಯವಧವನ್ನ ಮಾಡಿಸಿ ಭುವಹಾಭಾರಂ ಅವತಾರಯ. ದೇವರೇನು ಮಾಡಿದ? ಭೂಮಿಯ ಭಾರವನ್ನ ಕಡಿಮೆ ಮಾಡಿದ. ಅವತಾರವಾದದ್ದೇ ಭೂಭಾರ ಹರಣಕ್ಕಾಗಿ. ಭೂದೇವಿ ಗೋರೂಪದಿಂದ ಬಂದು ತನ್ನನ್ನು ತುಳಿಲಿಕ್ಕೆ ಬಂದಿರುವ ಹರಿದ್ವೇಷಿಗಳಾದ ದೈತ್ಯರ ಭಾರವನ್ನು ತಡೆಯಲಿಕ್ಕಾಗದ ಆ ಮಹಾತಾಯಿ ಯಾವಾಗ ದೇವರತ್ತಿರ ಬ್ರಹ್ಮಾದಿಗಳ ದ್ವಾರ ಪ್ರಾರ್ಥನೆ ಮಾಡಿಸಿದಳು ಆ ಭಾರವನ್ನು ಇಳಿಸುವುದಕ್ಕಾಗಿಯೇ ವಸುದೇವ ದೇವತೆಯ ನಿಮಿತ್ತ ಮಾಡಿ ಪಾದುದ್ಭೂತನಾಗಿ ಭೂಮಿಯಲ್ಲಿ ಅವತಾರ ಮಾಡಿ ಅನೇಕ ವೈದ್ಯರ ಸಂಹಾರವನ್ನು ಪರಮಾತ್ಮ ಮಾಡಿ ಅವತಾರ ಮಾಡಿ ಭುವಃ ಭಾರಂ ಅವತಾರಯತ. ಭೂಮಿಯ ಭಾರವನ್ನು ದೇವರು ಕಡಿಮೆ ಮಾಡಿದ. ಏನು ಮಾಡಿ? ಎಲ್ಲ ದೈತ್ಯರನ್ನ ಸಂಹಾರವನ್ನು ಮಾಡಿ. ಏಕೋಪಿತಾ ಶುಭಹುಪಂಡು ಸುಧಾ ಸಪತ್ನೈ ದುರ್ವಾದಹೇ ನನಕಗ್ರಹಣಾದಿಷ್ಟಾನ್ ಕೃತ್ವಾ ನಿಮಿತ್ತಮಿತರೇತರತಸ್ತಮೇತಾನ್ ಹತ್ವಾ ನೃಪಾನ್ ನಿರಹರತ್ ಕ್ಷಿತಿಭಾರಮೀಶಃ. ಏನು ಅಂದರೆ, ದುರ್ಯೋಧನಾದಿಗಳು ಸಜ್ಜನರಾದ ಭಗವದ್ಭಕ್ತರಾದ ಪಾಂಡವರಿಗೆ ನಾನಾ ರೀತಿಯಾಗಿ ತೊಂದರೆ ಕೊಟ್ಟರು. ಕಪಟದ್ಯೂತದಲ್ಲಿ ಅವರನ್ನು ಸೋಲಿಸಿ ದುರ್ವಾದ ನೀಚವಾದ ಮಾತುಗಳನ್ನು ಆಡಿದ. ಆಮೇಲೆ ಖಚಗ್ರಹಣಾದಿತಿ ದ್ರೌಪದಿಯ ಕೂದಲಗಳನ್ನು ಹಿಡಿದು ಎಳೆದು ಸಭೆಯಲ್ಲಿ ವಂಚ ವಸ್ತ್ರಯುಕ್ತವಾದ ಆ ಮಹಾತಾಯಿ ಭಾರತೀ ದೇವಿಯನ್ನು ಅಪಮಾನ ಮಾಡಿಸಿ ಈ ಎಲ್ಲ ದುಷ್ಟ ಕರ್ಮಗಳನ್ನು ಮಾಡಿಸಿದ್ದ. ಪಾಂಡವನಿಗೆ ವಿಷ ಕೊಟ್ಟು ಸಂಹಾರ ಮಾಡುವುದಕ್ಕೆ ಪ್ರಯತ್ನಿಸಿದ್ದ. ಅರಗಿನ ಮನೆಯಲ್ಲಿ ನಿಂತು ಅವರನ್ನು ಸುಟ್ಟಾಕುವುದಕ್ಕೆ ಪ್ರಯತ್ನ ಮಾಡಿದ.
ಇವೇ ಮೊದಲಾದರೆ ನಾನಾ ರೀತಿಯಾದ ಕಷ್ಟಗಳನ್ನು ಕೊಟ್ಟಿದ್ದೆ. ಇದೆಲ್ಲವನ್ನೂ ತಡೆಯಲಿ ಕಾಲದ ಪಾಂಡವರಿಗೂ ಬಹಳಷ್ಟು ಸಿಟ್ಟು ಬಂದಿದೆ. ಆ ನಿಮಿತ್ತವಾಗಿ ಕೌರವ ಪಾಂಡವರಲ್ಲಿ ಘನಘೋರವಾದ ಯುದ್ಧ ನಡೆಯಿತು. ಆ ಯುದ್ಧದಲ್ಲಿ ನಿಮಿತ್ತನಾಗಿ ನಿಂತುಕೊಂಡ ಮಹಾಸ್ವಾಮಿ ಶ್ರೀಕೃಷ್ಣ ನಿಂತುಕೊಂಡು ಧರ್ಮ ವಿರೋಧಿಗಳಾದ, ಭಕ್ತರ ದ್ರೋಹಿಗಳಾದ, ನೀಚರಾದ ಆ ದುರ್ಯೋಧನಾದಿಗಳನ್ನ ಸಂಹಾರವನ್ನ ಮಾಡಿಸಿ ಭೂಮಿಯ ಭಾರವನ್ನ ಪರಮಾತ್ಮ ನಿರಹರ ಅದನ್ನು ಇರಿಸಿ ಕಡಿಮೆ ಮಾಡಿ ಭೂಮಿಗೆ ದೈತ್ಯರ ಭಾರ ಬಹಳಾಗಿತ್ತು. ಆ ದೈತ್ಯರ ಭಾರವನ್ನ ಪರಮಾತ್ಮ ಕಡಿಮೆ ಮಾಡಿ ಭೂಭಾರ ರಾಜಕೃತನ ಯದುಭಿರ್ನಿರಸ್ಯ ಗುಪ್ತೈಹಿ ಸ್ವಬಾಹುಭಿ ಅಚಿಂತಯ ರತ್ನಮೇಯ. ತನ್ನ ಬಾಹುಬಲದಿಂದ ರಕ್ಷಿತರಾದ ಯಾದವರಿಂದಲೂ ಅನೇಕ ರಾಜರನ್ನ ದೇವರು ಸಂಹಾರ ಮಾಡಿಸಿ ಇಷ್ಟೆಲ್ಲ ಭೂಭಾರ ಹರಣ ಮಾಡಿದರೂ ಪರಮಾತ್ಮ ಆಲೋಚನೆ ಮಾಡಿ ಏನು ಅಂದರೆ ಈಗ ದುಷ್ಟರ ಸಂಹಾರ ಆಯಿತು. ದುಷ್ಟರ ಸಂಹಾರವಾಗಿ ಭೂಮಿಯ ಭಾರ ಕಡಿಮೆಯನ್ನು ಆಯಿತು. ಇನ್ನು ಭೂಭಾರ ಹರಣ ಇನ್ನೂ ಪೂರ್ಣ ಆಗಿಲ್ಲ. ಏನಾಗಬೇಕಾಗಿದೆ ಈಗ? ಯಾದವರಿದ್ದಾರೆ. ಯಾರ ಜನ್ಮ ಎಷ್ಟು ಕಾಲ ಇರಬೇಕು ಅಷ್ಟೇ ಕಾಲ ಮೀರಿ ಯಾರೂ ಇರಬಾರ್ದು. ದೇವರ ಆಲೋಚನೆ ಮಾಡಿದ ತನ್ನ ಪರಿವಾರದವರಾದ ಈ ಎಲ್ಲ ಯಾದವರನ್ನ ಇವರನ್ನು ಸಂಹಾರ ಮಾಡಿಸ್ಬೇಕು. ಇವರಿಂದಲೂ ಭೂಮಿಯ ಭಾರ ಇಳಿಸಬೇಕು ಅಲ್ಲದೆ ದೇವರು ಯಾವಾಗ ಎಲ್ಲ ಯಾದವರೂ ಮರಣ ಹೊಂದು ಹೋಗುತ್ತಾರೆ ಆಗ ಭೂಮಿಯ ಭಾರ ಪೂರ್ಣವಾಗಿ ಇಳಿತದೆ ಎಂದು ಆಲೋಚನೆ. ನೈವಾಣ್ಯದ ಪರಿಭವಸ್ಯ ಭವೇತ್ ಕಥಂಚಿತ್ ಮತ್ ಸಂಶ್ರಯಸ್ಯ ವಿಭವ ಅನ್ನ ಅನ್ಯ ಹನಸ್ಯ ನಿತ್ಯಂ ಅಂತಃಕರಿಣ್ಯಂಕುಲಸ್ಯ ವಿಹಾಯವೇ ಸಂಘಸ್ಯ ವನ್ನಿವ ಶಾಂತಿ ಉಪಯೋಗಿಹ. ದೇವರ ಸಂಕಲ್ಪನು ಸತ್ಯ ಸಂಕಲ್ಪನಾದ ಪರಮಾತ್ಮ ತನ್ನವರನ್ನೂ ಕೂಡ ಕೊಲ್ಲುವ ವಿಚಾರ ಮಾಡ್ತಾ ಇದ್ದ. ಯಾಕೆ? ಕಾಲಬಲದಿಂದ ಎಲ್ಲ ಮುಗಿಬೇಕು. ಯಾವ ಯಾವ ಕಾಲಕ್ಕೆ ಏನೇನು ಕಾರ್ಯ ನಡೆಯಬೇಕೋ ಆ ಎಲ್ಲ ಕಾರ್ಯಗಳು ನಿಲ್ಲಬೇಕು. ಈ ಯಾದವರ ಕುಲಕ್ಕೆ ನಾಶವಾಗಲಿ ಅಪಜಯವಾಗಲಿ ಕಥಂಚಿತ್ ನೈವ ಯಾರಿಂದಲೂ ಸಾಧ್ಯ ಇಲ್ಲ. ಯಾವ ಮೂರನೇ ಮನುಷ್ಯ ಬಂದು ಯಾದವರನ್ನ ಸಂಹಾರ ಮಾಡ್ತೇನೆ ಅಂದರೆ ಸಾಧ್ಯ ಆಗುವುದಿಲ್ಲ. ಯಾಕೆ? ಮತ್ ಸಂಸ್ಕೃತ ಆ ಯಾದವರೆಲ್ಲ ಹೇಳಿದ್ದಾರೆ, ನನ್ನ ಆಶ್ರಯಿಸಿಕೊಂಡಿಲ್ಲ, ನನ್ನ ವಂಶದವರಾಗಿಲ್ಲ, ನನ್ನ ಕುಲದವರಾಗಿಲ್ಲ, ಆದ್ದರಿಂದ ಬೇರೆಯವರು ಅವರನ್ನು ಸಂಹಾರ ಮಾಡುವುದು ಸಾಧ್ಯವಿಲ್ಲ. ಹಾಗಾದರೆ ಈ ಯಾದವರ ಸಂಹಾರಂತೂ ಆಗಬೇಕು. ಇದಕ್ಕೆ ಏನು ಉಪಾಯ? ಮೂರನೇ ಮನುಷ್ಯವನ್ನು ಕೊಲ್ಲುವಂತೆ ಇಲ್ಲ. ಯಾದವರ ಸಂಹಾರವಾಗದೆ ಭೂಮಿಯ ಭಾರ ಪೂರ್ಣವಾಗಿ ಇಳಿಯೋದಿಲ್ಲ. ಇದಕ್ಕೇನು ಸತ್ಯ ಸಂಕಲ್ಪನಾದ ದೇವರು ಏನು ಮಾಡಿದ? ಯದುಕುಲಸ್ಯ ಅಂತಃಕರಿ. ನೋಡಿ ಪರಮಾತ್ಮನ ಸಂಕಲ್ಪ ಹೇಗಿದೆ. ತನ್ನವರೇ ಆದ ಯಾದವರಲ್ಲಿ ಒಳಗೆ ಜಗಳ ಹಚ್ಚಿದೆ, ಒಳಗೆ ಜಗಳ ಹಚ್ಚಿ ಅವರವರೇ ಹೊಡೆದಾಡಿಸಿದೆ. ಯಾಕೆ? ಅದಕ್ಕೊಂದು ದೃಷ್ಟಾಂತ ಕೊಟ್ಟರು ವೇದವ್ಯಾಸ ದೇವರು. ವೇದು ಸಂಘಸ್ಯ ವನ್ಯಂ ಇವ. ಒಂದು ಬಿದಿರು ಗಿಡ ಇದೆ, ಆ ಬಿದಿರು ಗಿಡದಲ್ಲಿ ಒಂದು ಬಿದಿರು ಇನ್ನೊಂದು ಬಿದಿರಕ್ಕೆ ತಾಕಿ 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 ತಿಕ್ಕಿ
ಶಕ್ತಿ ತನ್ನನ್ನು ತಾನೇ ಸುಡುತ್ತದೆ. ತನ್ನ ಪರಿವಾರದ ಪಿತೃಗಳನ್ನ ತಾನೇ ಸುಟ್ಟಾಕುವಂತೆ ದೇವರು ಆಲೋಚನೆ ಮಾಡಿದ. ಈ ಯಾದವರು ತಮ್ಮಿಂದ ತಾನೇ ಸತ್ತು ಹೋಗಬೇಕು. ದೃಷ್ಟಾಂತ ಎಷ್ಟು ಚೆಂದ ಕೊಟ್ಟು ವೇರು ಸಂಘಸ್ಯ ವಂಗಿರಿವ ಯದುಕುಲಸ್ಯ ಅಂತಃಕಲಿರು ವಿಹಾಯ. ಯದುಕುಲಕ್ಕೆ ಒಳಗೆ ಜಗಳವನ್ನು ಹುಟ್ಟಿಸಿ ಅವರನ್ನ ಸಂಹಾರ ಮಾಡಿಸಿ ಶಾಂತಿ ಉಪೈವಿಹಾವ ನಾನು ನನ್ನ ಧಾಮಕ್ಕೆ ನಿಶ್ಚಿಂತರಾಗಿ ಪರಂಧಾಮಕ್ಕೆ ಹೋಗಬಹುದು. ಬರೀ ದೈತ್ಯರನ್ನು ಕೊಂದ್ಬಿಟ್ರೆ ಭೂಭಾರ ಮುಗೀತು ಅಲ್ಲ, ನನ್ನ ಪರಿವಾರವನ್ನು ಹೋಗ್ಬಿಡಿ. ಅವತ್ತು ಕೃಷ್ಣಾವತಾರದ ಸಮಾಪ್ತಿಯ ಈ ಎಲ್ಲ ಕಾರ್ಯವನ್ನು ಮಾಡಿ ನಾನು ನನ್ನ ಸ್ಥಾನವನ್ನು ಕುರಿತು ಹೋಗಬಹುದು. ಇದಿವ್ಯವಸಿತು ರಾಜನ್ ಸತ್ಯ ಸಂಕಲ್ಪ ಈಶ್ವರ ಶಾಪಂ ವ್ಯಾಜೇನ ವಿಪ್ರಾಣ ಸಂಜಹ್ರೇ ಸ್ವಕುಲಂ ವಿಹು. ಈ ರೀತಿಯಾಗಿ ಸತ್ಯ ಸಂಕಲ್ಪನಾದ ಪರಮಾತ್ಮ ಯಾದವರಿಗೆ ಬ್ರಾಹ್ಮಣನ ಶಾಪ ಬರುವಂತೆ ಒಂದು ಉಪಾಯ. ಎಲ್ಲ ಯಾದವರಿಗೂ ಬ್ರಾಹ್ಮಣನಿಂದ ಶಾಪ ಮಾಡಿಕೊಡಿಸಿ ಆ ಶಾಪನೇ ನಿಮಿತ್ತ ಮಾಡಿ ಯಾದವೀಯ ಕಲಹ ಅಲ್ಲಿ ಹುಟ್ಟಿಸಿ ಯಾದವರನ್ನು ಯದುಕುಲವನ್ನು ದೇವರು ನಾಶ ಮಾಡಿ ಸ್ವಮೂರ್ತಿಯ ಲೋಕಲಾವಣ್ಯ ನಿರ್ಮುಕ್ತಿಯ ಲೋಚನ ಮುನ್ನ ಗೀರ್ಘಿಸ್ತ ಸ್ಮರತಾಂ ಚಿತ್ತಂ ಪದಯಿಸ್ತಾಂ ಇಚ್ಛಿತಾಂ ಕ್ರಿಯಾ. ಇಂತಹ ಶ್ರೀಕೃಷ್ಣ ತನ್ನ ಸ್ವಮೂರ್ತಿಯ ತನ್ನ ಅವತಾರ ಕಾಲದಲ್ಲಿ ತೋರಿದ ನಾನಾ ರೀತಿಯ ಮಹಿಮೆಗಳೇನಿದೆ ಸಾಮಾನ್ಯವಾಗಿ ಅವನು ತೋರಿದ ರೂಪ ಅವನು ತೋರಿದ ಲಾವಣ್ಯ ಎಂಥ ದಿವ್ಯ ರೂಪಕ್ಕೂ ಸದೃಶ ಆಗುವುದು. ಅಂತಹ ಜಗತ್ತಿನ ಸಮಗ್ರವಾದ ಸೌಂದರ್ಯವನ್ನೇ ಯಾವ ತಿರಸ್ಕಾರ ಮಾಡುವ ಪರಮಾತ್ಮನ ರೂಪ ಲಾವಣ್ಯ. ದೇವರ ರೂಪದ ಮುಂದೆ ಯಾರು ರೂಪವೇ ಪರಮಾತ್ಮ ಅಂಥ ಸುಂದರ ಅಂಥ ಲಾವಣ್ಯದಿಂದ ಇತ್ತ. ಇಂತಹ ದೇವರು ಅರ್ಚಿತ್ಯ ಕೀರ್ತಿ ಸುಶ್ಲೋಕ ವಿತನ್ವನ್ ಅಂಜಸಾನ ಕೌ. ಇಂತಹ ದೇವರು ತನ್ನ ದಿವ್ಯವಾದ ಕೃತಿಯಿಂದ ಎಲ್ಲರ ಮನಸ್ಸು ಎಲ್ಲರ ದೃಷ್ಟಿಯನ್ನ ಸೆಳೆದು ತನ್ನ ಕೀರ್ತಿಯನ್ನ ಲೋಕದಲ್ಲಿ ವಿಸ್ತಾರಗೊಳಿಸಿ ಆ ಕೀರ್ತಿಯೇ ಮನುಷ್ಯರಿಗೆ ಸಂಸಾರ ಕಾರಕವಾದ ಜ್ಞಾನವನ್ನು ಹೊಂದುವಂತೆ ಮಾಡಿ ಆಮೇಲೆ ಸ್ವಂ ಪದಂ ಈಶ್ವರ ಅದಾ. ದೇವರು ತನ್ನ ಸ್ಥಾನವನ್ನು ಕುರಿತು ಆಮೇಲೆ ಹೊರಟು. ಇಷ್ಟು ಜ್ಞಾನಿಗಳಾದ ಶುಕಾಚಾರ್ಯರು ಪರೀಕ್ಷಿತ ರಾಜನಿಗೆ ಈ ವಿಷಯವನ್ನು ಸ್ಥೂಲವಾಗಿ ಕಥಾರೂಪದಲ್ಲಿ ನಾಲ್ಕು ಮಾತುಗಳಿಂದ ನಿರೂಪಣೆ ಮಾಡಿಕೊಟ್ಟಿದ್ದಾನೆ. ಇಷ್ಟು ಹೇಳಿದಾಗ ಇನ್ನು ಪರೀಕ್ಷಿತನ ಪ್ರಶ್ನೆ. ಪರೀಕ್ಷಿತ ಪ್ರಶ್ನೆ ಕೇಳ್ತಾನೆ, ಬ್ರಹ್ಮಣ್ಯಾನ ವದಾನ್ಯಾನ ನಿತ್ಯಂ ವೃದ್ಧೋ ಬಸೇನಿನ ವಿಪ್ರಶಾಪ ಕಥಮಭೂತ್ ವೃಷ್ಣೀನ ಕೃಷ್ಣಚೇತಸಾಂ. ಏನು ಶುಕಾಚಾರ್ಯ, ಯಾದವರಿಗೆ ಬ್ರಾಹ್ಮಣರು ಶಾಪ ಆಗ್ತದೆ, ಶಾಪದಿಂದ ಪರಸ್ಪರ ಕಲಹವಾಗ್ತದೆ, ಅದರಿಂದ ಹೊಡೆದಾಡಿ ಸತ್ತೋಗ್ತಾರೆ ಅನ್ನುವ ಮಾತು ಹೇಳಿದೆ. ಇದು ಯಾರೋ ನೀಚ ಜನರಿದ್ರೆ ಭಗವದ್ ದ್ರೋಹಿಗಳಿದ್ರೆ ಅವರಿಗೆ ಈ ಮಾತು ಸರಿ ಹೋಗುತ್ತದೆ. ಯಾದವರಂಥವರಲ್ಲಿ ಬ್ರಹ್ಮಣ್ಯಾನ ವಿಶೇಷವಾಗಿ ಬ್ರಾಹ್ಮಣರಲ್ಲಿ ಬುದ್ಧಿ ಉಳ್ಳವರು, ವದಾನ್ಯಾನ ಮಹಾ ಉದಾರಿಗಳಾಗಿದ್ದಾರೆ, ನಿತ್ಯದಲ್ಲಿ ಜ್ಞಾನಿಗಳನ್ನ ವೃದ್ಧರನ್ನ ಸೇವೆ ಮಾಡಿಕೊಂಡು ಇರ್ತಾ ಇದ್ದಾರೆ. ಜೊತೆಗೆ ಕೃಷ್ಣ ಚೇತಸ, ಕೃಷ್ಣೇ ನಿರಂತರವಾದ ಮನಸ್ಸುಳ್ಳವರಾಗಿದ್ದಾರೆ ಶ್ರೀಕೃಷ್ಣನು. ಇಂಥ ಸಜ್ಜನರಿಗೆ ವಿಪ್ರಶಾಪ ಕಥಮಗು
ಬ್ರಾಹ್ಮಣರ ಶಾಪಕ್ಕೆ. ಯಾರು ಧರ್ಮದ್ರೋಹಿಗಳು, ಭಗವದ್ರೋಹಿಗಳು, ಬ್ರಾಹ್ಮಣ ದ್ರೋಹಿಗಳು, ವೇದದ್ರೋಹಿಗಳು, ಅವರಿಗೆಲ್ಲ ಶಾಪ. ಆ ಶಾಪದಿಂದ ಅವರಿಗೆ ನಾಶಾದಿಗಳು ಆಗ್ತದೆ. ಯಾರು ಸಜ್ಜನರಿಂದ ಉನ್ನತವಾದ ಗುಣಯುಕ್ತರಾಗಿದ್ದ, ಭಗವಂತನಲ್ಲಿ ಸದಾ ನಿಷ್ಠೆ ಉಳ್ಳವರಾಗಿದ್ದ, ಅವರಿಗೆ ಈ ರೀತಿಯಾದ ಶಾಪ ಆಗ್ತದೆ ಅನ್ನುವುದು ನನಗೆ ಯಾಕೋ ಅರ್ಥ ಆಗ್ತಾ ಇಲ್ಲ. ನೀವು ಹೇಳ್ತಿದ್ರೆ ಶುಕಾಚಾರ್ಯ ಅವರಿಗೆ ಶಾಪ ಆಗಿತ್ತು, ಯಾಕೆ ಈ ರೀತಿಯೆಲ್ಲ ಶಾಪ ಆಗಲಿಕ್ಕೆ ಸಾಧ್ಯ? ಎನ್ನಿನಿಂದ ಸವೈ ಶಾಪ ಯಾದೃಶೋ ದ್ವಿಜ ಸದ್ದನ ಕಥಮೇಗ ಭೇಗ ಏತತ್ ಸರ್ವಂ ವದಸ್ವಮೇ. ಎನ್ನಿನಿಂದ ಸವೈ ಶಾಪ, ಇಂಥವರಿಗೆ ಬ್ರಾಹ್ಮಣರ ಶಾಪ ಯಾವ ಲಿಂಗವಾಗಿ ಆಯಿತು? ಯಾವ ರೀತಿಯಾಗಿ ಆ ಶಾಪವನ್ನು ಅವರು ಅನ್ಯೋನ್ಯ ಮನಸ್ಕರಾಗಿ ಐಕಮತ್ಯವನ್ನು ಹೊಂದಿದ ಯಾದವರಲ್ಲಿ ಒಬ್ಬರು ಇನ್ನೊಬ್ಬರನ್ನ ಒಂದಾದ್ರೂ ಅಷ್ಟು ಮೈಲಿಗೆ ಒಂದಾನೊಂದು ಕಾಲಕ್ಕೆ ಯಾದವರು ಅಂದ್ರೆ ಎಲ್ಲರೂ ಒಂದೇ, ಅಷ್ಟು ಐಕಮತ್ಯ ಅವರಲ್ಲಿ ಇತ್ತು. ಈಗ ನೀವು ಹೇಳ್ತಾ ಇದ್ದೀರಿ ಯಾದವರು ಪರಸ್ಪರ ಕಲಹ ಮಾಡಿ ಸತ್ತೋದರು, ಇವರಲ್ಲಿ ಅನ್ಯೋನ್ಯವಾಗಿ ಕಲಹ ಹುಟ್ಟಲಿಕ್ಕೆ ಕಾರಣ ಕೃಷ್ಣನ ವಂಶದಲ್ಲಿ ಇದ್ದು ಕೃಷ್ಣನ ಆಶ್ರಯದಲ್ಲಿ ಕೂಡಲೇ ಪವಿತ್ರರಾಗ್ತಾರೆ. ದೇವ ವಿಶ್ವದ್ರೋಹಿ ದೈವ ಭೂತ ಇವುಗಳ ದ್ರೋಹ ಮಾಡಿದವನೂ ಕೂಡ ದೇವರ ಮಹಿಮೆಯನ್ನ ಕೇಳುವುದಕ್ಕೆ ಪ್ರಶ್ನೆ ಮಾಡಿದಾಗ ಆ ಭಗವನ್ ಮಹಾತ್ಮ್ಯ ಶ್ರವಣ ಮಾಡುವುದರಿಂದ ಇಂತಹ ಪಾಪಗಳ ಮಾಡಿದವರೂ ಪವಿತ್ರರಾಗ್ತಾರೆ. ತ್ವಯ ಪರಮ ಕಲ್ಯಾಣ ಪುಣ್ಯಶ್ರವಣ ಕೀರ್ತನ ಸ್ಮಾರಿತೋ ಭಗವಾನ್ ಅದ್ಯ ದೇವೋ ನಾರಾಯಣ. ಹೇ ಪರಮ ಕಲ್ಯಾಣ, ಪರಮ ಕಲ್ಯಾಣಮೂರ್ತಿಯಂತೆ ಇರುವ ಮಂಗಲ ಸ್ವರೂಪನಾದ ಯಾವ ವಸುದೇವ, ನಿನ್ನಿಂದ ಆ ಪರಮಾತ್ಮನ ಸ್ಮರಣೆ ಬಂತು ಇವತ್ತು ನನಗೆ. ಆ ದೇವರು ನನ್ನನ್ನು ಪ್ರೇರಿಸಿ ನಿನಗೆ ಉತ್ತಮವಾದ ತತ್ವಜ್ಞಾನ ಹೇಳುವಂತೆ ನನಗೆ ಪ್ರೇರಣೆ ಮಾಡ್ತಾ ಇದ್ದಾನೆ. ನಿಜವಾಗಿಯೂ ಭಗವಂತನ ಮಹಾತ್ಮ್ಯ ಮಹಾಪುಣ್ಯ. ದೇವರನ್ನು ತಿಳಿದಾಗ ಅನೇಕ ರೀತಿಯಾದ ಪಾಪಗಳ ಪರಿಹಾರ. ಈ ಪ್ರಸಂಗದಲ್ಲಿ ಶ್ರೀಮದಾಚಾರ್ಯರ ಒಂದು ತಾತ್ಪರ್ಯ ವಾಕ್ಯ ಬರುತ್ತೆ. ಏನು ಅಂತಂದರೆ, ಬ್ರಹ್ಮಹತ್ಯಾ ಸಹಸ್ರಸ್ಯ ಪಾಪಂ ಶಾಮ್ಯೇ ಕಥಂಚನ ನ ಪುನಸ್ತದವಜ್ಞಾನೇ ಕಲ್ಪ ಕೋಟಿ ಶತೈರ. ಬಹಳ ಮಹತ್ವದ ಮಾತು. ಏನು ಹೇಳ್ತಾರೆ, ಭಗವಂತನನ್ನ ತಿಳಿದಾಗ ಸಾವಿರಾರು ಬ್ರಹ್ಮ ಹತ್ಯ ಮಾಡಿದರೂ ಆ ಭಗವದ್ಜ್ಞಾನಿಗೆ ಆ ಎಲ್ಲ ಪಾಪ ಪರಿಹಾರ. ದೇವರನ್ನು ತಿಳಿಯದೆ, ದೇವರನ್ನು ತಿಳಿಯದೆ ಕೋಟಿ ಕಲ್ಪ ಪ್ರಯತ್ನ ಪಟ್ಟರೂ ಬ್ರಹ್ಮಹತ್ಯಾದಿಗಳ ಪರಿಹಾರ ಆಗುವುದಿಲ್ಲ. ಆದ್ದರಿಂದ ಭಗವದ್ಜ್ಞಾನ ಪ್ರಧಾನ. ದೇವರ ಜ್ಞಾನ ಮಾಡಿಕೊಂಡು ಸತ್ಕರ್ಮಗಳನ್ನು ಮಾಡಿ ಪರಮಾತ್ಮನಿಗೆ ಪ್ರೀತಿಯನ್ನು ಉಂಟು ಮಾಡಿದರೆ ನನ್ನ ಎಲ್ಲ ದೋಷಗಳ ಪರಿಹಾರವಾಗುತ್ತದೆ. ಅದೇ ಮಾತು ಹೇಳಿದರು, ತ್ವಯ ಪರಮ ಕಲ್ಯಾಣ ಪುಣ್ಯಶ್ರಮ ಕೀರ್ತನ ಸ್ಮಾರಿತೋ ಭಗವಾನ್ ಅದ್ಯ ದೇವೋ ನಾರಾಯಣ. ನೀನು ಆ ಭಗವಂತನ ಗುಣಗಳನ್ನು ಹೇಳುವಂತೆ ನನ್ನನ್ನು ಪ್ರೇರಣೆ ಮಾಡಿ ಭಗವತ್ ಗುಣಗಳ ಅನುಸಂಧಾನದ ಸ್ಮರಣೆಯನ್ನು ಉಂಟು ಮಾಡಿದ್ದರಿಂದ ಇವತ್ತು ನಾನು ನಿಜವಾಗಿಯೂ ಪುನೀತನಾದೆ, ಪವಿತ್ರನಾದೆ. ಇಷ್ಟು ಆ ಅಗ್ನಿಗೆ ನಾಭಿರಾಜ ಅಂತ ಮಗನ, ನಾಭಿರಾಜನಿಗೆ ಮೇರುದೇವಿಯಲ್ಲಿ ಸಾಕ್ಷಾತ್ ಪರಮಾತ್ಮ ಋಷಭನ ಮಗನಾಗಿ ಅವತಾರ.
ತತ್ವಜ್ಞಾನಕ್ಕಾಗಿ ದೇವರು ಋಷಭನಾಮಕನಾಗಿ ಅವತಾರ ಮಾಡಿದ್ದಾರೆ. ಆ ಋಷಭದೇವರು ಜಗತ್ತಿನಲ್ಲಿ ತತ್ವಜ್ಞಾನವನ್ನು ನೀಡುವುದಕ್ಕಾಗಿ ಬಂದ ಮಹಾನುಭಾವ. ಇದು ಜ್ಞಾನಾವತಾರ ಪರಮಾತ್ಮ. ಆ ದೇವರಿಗೆ 100 ಜನ ಮಕ್ಕಳಾಗಿ ಭರತನೇ ಮೊದಲಾದ 100 ಜನ ಮಕ್ಕಳು ಋಷಭನಿಗೆ ಜಯಂತಿಯಲ್ಲಿ ಉತ್ಪನ್ನರಾಗಿ ಬಂದರು. ಈ ಎಲ್ಲ ಜನರು ಕೂಡ ಮಹಾಜ್ಞಾನಿಗಳು, ದೇವರ ಮಕ್ಕಳು. ವೇದಾಧ್ಯಯನದಲ್ಲಿ ಬ್ರಹ್ಮಜ್ಞಾನದಲ್ಲಿ ನಿರಂತರವಾಗಿ ಆಸಕ್ತರು. ಈ 100 ಜನರಲ್ಲಿ ಜ್ಯೇಷ್ಠ ಪುತ್ರ ಅವನೇ ಭರತ. ಭಗವಂತನ ಅತ್ಯಂತ ಭಕ್ತನಾದದ್ದರಿಂದ ಭಾಗವತೋತ್ತಮ ಅವನೇ ಈ ದೇಶಕ್ಕೆ ಮೂಲ ಪುರುಷನಾಗಿ ಅವನಿಂದ ಇದಕ್ಕೆ ಭಾರತ ಅಂತ ಬಂದ. ಮುಂದೆ ಆ ಭರತ ವೈರಾಗ್ಯವನ್ನು ತಾಳಿ ಗಡ್ಡದೂರಿಯಂತೆ ಹೋಗಿ ಪುರಹಾಶ್ರಮದಲ್ಲಿ ಇದ್ದು ತಪಸ್ಸು ಮಾಡಿ ಚಿಗಿರಿಯ ಬೆನ್ನು ಹತ್ತಿ ಅಲ್ಲಿಯೂ ಮತ್ತೆ ಚಿಗಿರಿಯ ಜನ್ಮ ಬಂದು ಅದರನ್ನೂ ಯೋಚನೆ ಮಾಡಿ ಅವಧೂತ ಜನ್ಮವನ್ನು ತಾಳಿ ಸಾಧನೆ ಮಾಡಿ ಮುಕ್ತರಾಗಿದ್ದಾರೆ. ಈ ರೀತಿಯಾಗಿ ಇನ್ನು ಉಳಿದವರು 99. ಈ 99 ಜನರಲ್ಲಿ ಇಲಾವತ್ತ, ಕುಶಾವತ್ತ, ಗುರು, ಭದ್ರಾಶ್ವ, ಕೇತುಮಾಲ ಅನ್ನುವ 9 ಜನ ಇಲ್ಲ. ಆ 9 ಜನರು ಜಂಬುದ್ವೀಪದ 9 ಖಂಡಗಳಿಗೆ ನಿಯಾಮಕರಾಗಿ ಅವರು ಇರ್ತಾ ಇಲ್ಲ. ಈ 9 ಜನ ಬಂದರು. ಇನ್ನು 9 ಜನ ಅವರೇ ಊರ್ಧ್ವರೇತಸ್ಕರಾಗಿ ಮಹಾಜ್ಞಾನಿಗಳಾಗಿ ಅವರು ಹೊರಟವರು ಕವಿ, ಹರಿ, ಅಂತರಿಕ್ಷ, ಪ್ರಬುದ್ಧ, ತ್ರಿಪಲಾಯನ, ಆಯುರುದ್ರ, ಧ್ರುವಿರ, ಚಮಸ, ಕರಭಾಷಣ ಅಂತ ಹೇಳಿ ಈ 9 ಜನ. ಈ 9 ಜನರು ಇವರು ಜಯಂತಿಯ ಮಕ್ಕಳಾದ್ದರಿಂದ ಇವರಿಗೆ ಜಯಂತೇಯರು ಅಂತ ಕರೀತಾರೆ. ಈ 9 ಜನ ಏನ್ ಮಾಡಿದ್ರು ಅಂತಂದ್ರೆ, ಇವರು ಒಂದು ಸಲ ನಿಮಿರಾಜನ ವಿದೇಹ ದೇಶದ ರಾಜನ ರಾಜ್ಯದಲ್ಲಿ ಒಂದು ದೊಡ್ಡದಾದ ಜ್ಞಾನ ಸತ್ರ ನಡೀತಾರೆ. ಎಲ್ಲ ಸಾಧಕರು ಆ ಜ್ಞಾನ ಸತ್ರಕ್ಕೆ ಆಗಮಿಸಿದ್ರು. ಪ್ರತಿಯೊಬ್ಬರು ಉತ್ತಮೋತ್ತಮವಾದ ತತ್ವಜ್ಞಾನವನ್ನು ನೀಡುವರು. ಅಲ್ಲಿ ಈ 9 ಜನ ಅಲ್ಲಿ ಬಂದಿಲ್ಲ. ಕವಿ, ಕವಿ ಅನ್ನೋ ಶಬ್ದಕ್ಕೆ ಜ್ಞಾನಿ ಅಂತ. ಬ್ರಹ್ಮಜ್ಞಾನಿ ಆದ್ದರಿಂದ ಅವನಿಗೆ ಕವಿ. ಹರಿ ಯಾವತ್ತೂ ಹರಿಚಿಂತನೆಯಲ್ಲಿ ಆಸಕ್ತನಾದ್ದರಿಂದ ಯಾವತ್ತೂ ಕೂಡ ಹರಿಚಿಂತನೆಯಲ್ಲಿ ಆಸಕ್ತನಾದ್ದರಿಂದ ಅವನಿಗೆ ಹರಿ. ಅಂತಃ ಈಕ್ಷತೆ ಇಲ್ಲಿ ಅಂತರಿಕ್ಷ, ತನ್ನೊಳಗೆ ಭಗವಂತನನ್ನು ಯಾವತ್ತೂ ನಿರೀಕ್ಷಣೆ ಮಾಡುವ. ಆದ್ದರಿಂದ ಆ ಜ್ಞಾನಿಗೆ ಅಂತರಿಕ್ಷ ಅಂತ ಕರೆದ. ಪಿಪ್ಪಲಾಯನ, ಪಿಪ್ಪಲ ಅಂದ್ರೆ ಅಶ್ವತ್ಥ ನಾರಾಯಣ. ಅಶ್ವತ್ಥ ಅಂದ್ರೆ ಸ್ಥೂಲ ಅರ್ಥ, ಸೂಕ್ಷ್ಮ ಅರ್ಥ. ಪಿಪ್ಪಲ ಅಂದ್ರೆ ಅಶ್ವತ್ಥ ಸ್ಥಿತನಾದ ನಾರಾಯಣ. ಅವನೇ ಯಾವನಿಗೆ ಆಶ್ರಯ ಅಂದ್ರೆ ಆ ಭಗವಂತನನ್ನು ನಿರಂತರ ಚಿಂತನ ಮಾಡಿ ನಮ್ಮನ್ನು ಯಾರೋ ಅವನಿಗೆ ಪಿಪ್ಪಲಾಯನಾಚಾರ್ಯ ಅಂತ ಕರೀತ. ಆವಿರ್ಹೋತ್ರ, ಇಂದ್ರಿಯಾಗ್ನಿಗೆ ವಿಷಯವನ್ನು ಕೊಟ್ಟು ಹೋತ್ರನಾಗಿ ಭಗವಂತನ ಪ್ರಾದುರ್ಭಾವದಿಂದ ಯುಕ್ತವಾದ ಉತ್ತಮವಾದ ತತ್ವಜ್ಞಾನವನ್ನು ತಿಳಿಸಿದವನು ಆವಿರ್ಹೋತ್ರ. ಧ್ರುವಿರ, ಧೃತಂ ಮಿಲತಿ
ಭಗವಂತನನ್ನ ಕೃತಂ ಬೇಗನೆ ಸೇರುವ ಪುಣ್ಯವನ್ನು ಹೊಂದಿದವನಾದ್ದರಿಂದ ಅವನಿಗೆ ದ್ರೋಮಿದ ಅಂತ ಕೇಳುತ್ತ. ಚಮಸ ಚಾಮ್ಯಂತಿ ಚಮಾಹ ವೇದಾರ್ಥ ವಾಯಿನ ವೇದ ಎಂಬ ತೀರ್ಥವನ್ನು ಕುಡಿಯುವುದರಲ್ಲಿ ಆಸಕ್ತರಾದ ಜ್ಞಾನಿಗಳು ಅವರಿಗೆ ಚಮಸ ಅಂತ ಕರೀತಾರೆ. ಕರಭಾಜನ ಕರೇ ಭಾಂತಂ ಜನಯತಿ ಪ್ರಕಾಶಯತಿ ಇದು ಕರಭಾಜನ, ತನ್ನ ಕೈಯಲ್ಲಿಯೇ ತೋರಿಸಿಕೊಡುವ ಭಗವಂತನನ್ನು ನಿರಂತರವಾಗಿ ಪ್ರಕಾಶಗೊಳಿಸುವ ಮಹಾನುಭಾವನಿಗೆ ಕರಭಾಜನ. ಹೀಗೆ ಈ ಒಂಬತ್ತು ಜನ, ಈ ಒಂಬತ್ತು ಜನ ಇವರೆಂಥವರು? ತಯೇದೇ ಭಗವದ್ರೂಪಂ ವಿಶ್ವಂ ಸದಸದಾತ್ಮಕಂ ಆತ್ಮನೋ ವ್ಯತಿರೇಕೇಣ ಪಶ್ಯಂತೋ ವ್ಯಚರನ್ ಮಹೀ. ಈ ಒಂಬತ್ತು ಜನ ಭಗವಂತನ ರೂಪ ಪೂರ್ಣವಾಗಿ ಕಾರ್ಯಕಾರಣಗಳಲ್ಲಿ ವ್ಯಾಪಿಸಿದ್ದು ಜೀವನಿಗಿಂತಲೂ ವಿಲಕ್ಷಣನಾಗಿದ್ದಾನೆ ಎಂದು ತಿಳಿದು ಅವರು ಭೂಮಿಯಲ್ಲಿ ಸಂಚಾರ ಮಾಡುತ್ತಿದ್ದರು. ಅವ್ಯಾಹಿಷ್ಟಕತಯ ಸುರಸಿದ್ಧ ಸಾಧ್ಯ ಗಂಧರ್ವ ಯಕ್ಷರ ಕಿನ್ನರ ನಾಗಲೋಕ ಮುಕ್ತಾಶ್ಚರಂತಿ ನಿಚಾರಣ ಭೂತನಾಥ ವಿದ್ಯಾಧರ ದ್ವಿಜ ಗವ ಭುವನಾನಿ ಕಾಮಂ. ಇವರು ಎಲ್ಲ ಕಡೆಗೂ ಸಂಚಾರ ಮಾಡುತ್ತಾರೆ. ಇವರಿಗೆ ಸಂಚಾರಕ್ಕೆ ಯಾವುದೂ ಅಡ್ಡಿ ಇರಲಿಲ್ಲ. ಅವ್ಯಾಹತಗತಿ ವ್ಯಾಹತನೇ ಇರಲಿಲ್ಲ. ತಡಿ ಅನ್ನೋದು ಇರಲಿಲ್ಲ. ಎಲ್ಲಿ ಬೇಕಾದಲ್ಲಿ ಹೋಗ್ತಾ ಇದ್ರು ಒಂಬತ್ತು ಜನ. ಯಾವ್ಯಾವ ಲೋಕಗಳಲ್ಲಿ? ಸುರಲೋಕ, ಸಿದ್ಧರು, ಯಕ್ಷರು, ಗಂಧರ್ವರು, ಕಿನ್ನರರು, ನಾಗಲೋಕ, ಮುನಿ, ಚಾರಣ, ವಿದ್ಯಾಧರ ಎಲ್ಲ ಕಡೆಗೂ ಸಂಚಾರ ಮಾಡ್ತಾರೆ. ಸಕಲ ಲೋಕಗಳನ್ನ ಸಂಚಾರ ಮಾಡತಕ್ಕಂತಹ ಇವರು ಭಗವಂತನ ಮಕ್ಕಳು. ಒಂದು ಸಲ ಭೂಮಿಯಲ್ಲಿ ಸಂಚಾರ ಮಾಡ್ತಾ ಭೂಮಿಯಲ್ಲಿ ಸಂಚಾರ ಮಾಡ್ತಾ ಮಾಡ್ತಾ ನಿಮಿರಾಜನ ಆ ಜ್ಞಾನಸತ್ರಕ್ಕೆ ಬಂದಿದ್ದ. ನಿಮಿರಾಜ ಜ್ಞಾನಸತ್ರ ಏರ್ಪಾಟು ಮಾಡಿದ್ದ. ತತ್ವಜ್ಞಾನದ ಉಪದೇಶ ನಡೀಬೇಕು ನನ್ನ ಜ್ಞಾನಸತ್ರದಲ್ಲಿ, ಎಲ್ಲರಿಗೂ ಉತ್ತಮವಾದ ಜ್ಞಾನ ಪ್ರಾಪ್ತಿ ಆಗಬೇಕು ಅಂತ ಹೇಳಿ ತಾನ್ ದೃಷ್ಟ ಸೂರ್ಯ ಸಂಕಾಶ ಮಹಾಭಾಗವತ ನೃಪ ಯಜಮಾನೋಗ್ರಯೋ ವಿಪ್ರಾಹ ಸರ್ವ ಏವೋ ಪದಸ್ಥಿರೇ. ಅನೇಕ ಬ್ರಾಹ್ಮಣರಿಂದ ತುಂಬಿದ ಅವನ ಸಭಾ, ತತ್ವಜ್ಞಾನದ ಜ್ಞಾನಸತ್ರ. ಅನೇಕ ಶೂನ್ಯಗಳನ್ನು ಈಗಾಗಲೇ ಬಂದುಬಿಟ್ಟಿದ್ದಾರೆ. ಅಲ್ಲಿ ಈ ಒಂಬತ್ತು ಜನ ಬಂದರು, ನೋಡಿದರು ಸೂರ್ಯ ಸಂಕಾಶ ಏನು ಕಾಂತಿಯಲ್ಲಿ ಅವರು ಒಬ್ಬೊಬ್ಬರು ಮಹಾಮಹಾಜ್ಞಾನಿಗಳು, ಸೂರ್ಯ ಸದೃಶರಾದ ತೇಜಸ್ವಿಗಳು, ಭಾಗವತೋತ್ತಮರು ಆದ ಇವರನ್ನು ಸ್ವಾಗತ ಮಾಡುವುದಕ್ಕಾಗಿ ಯಜಮಾನ ಅಗ್ನಯ ವಿಪ್ರಾಹ ಸರ್ವೇ ಏವ ಉಪತಸ್ಥಿರೆ. ಯಾಗವನ್ನು ನಿರ್ವಹಣೆ ಮಾಡಲಿಕ್ಕೆ ಕುಳಿತುಕೊಂಡ ಎಲ್ಲ ಋತ್ವಿಜರು, ಅದೇ ರೀತಿಯಾಗಿ ಅಗ್ನಿಯೇ ಮುಕ್ತಿ ಸ್ವರೂಪರಾಗಿ ಕುಳಿತುಕೊಂಡಿರುವ ಮಹಾಮಹ ಜ್ಞಾನಿಗಳು, ಅಲ್ಲಿ ನೆರೆದ ಎಲ್ಲ ಬ್ರಾಹ್ಮಣರು ಅವರನ್ನು ಸ್ವಾಗತ ಮಾಡುವುದಕ್ಕಾಗಿ ಎದ್ದಿತ್ತು. ಈ ಒಂಬತ್ತು ಜನರನ್ನು ಸ್ವಾಗತ ಮಾಡಬೇಕು. ವಿದೇಹರಾಜ ನೋಡಿದ ಭಗವದ್ಭಕ್ತರು ಬಂದಿದ್ದಾರೆ, ಬಹಳ ಆನಂದವಾಯಿತು. ಪ್ರೀತಃ ಸಂಪೂಜಯಾಂಚಕ್ರೆ ಅತ್ಯಂತ ಸಂತುಷ್ಟರಾಗಿ ಅವರಿಗೆ ಪೂಜೆ ಮಾಡಿದರು. ಅತ್ಯಂತ ಗೌರವ ಆದರಗಳಿಂದ ಉಚಿತವಾದ ಆಸನಗಳಲ್ಲಿ ಕುಳಿಸಿ ಅವರಿಗೆಲ್ಲ ಯಥಾವತ್ತಾಗಿ ಪೂಜೆ ಮಾಡುತ್ತಾರೆ. ಬ್ರಹ್ಮಪುತ್ರೋ ಭವಾನ್ ನೃಪ ಪಪ್ರಚ್ಛ ಪರಮ ಪ್ರೀತ ಪ್ರಶ್ರಯ ವರದೋ ನೃಪ. ನೋಡಿದ ಅತ್ಯಂತ ತೇಜಸ್ವಿಗಳಾಗಿರುವ ಬ್ರಹ್ಮಪುತ್ರೋಪಮ
ಬ್ರಹ್ಮದೇವರ ಮಕ್ಕಳು ಸನಕ ಸನಂತರ ಸನಾತನ ಸನತ್ಕುಮಾರ ಅನ್ನುವ ಮಹಾಮಹಾಜ್ಞಾನಿಗಳಿದ್ದಾರೆ. ಅವರಂತೆ ಕಾಂತಿಯುಕ್ತರಾದ ದಿವ್ಯ ತೇಜಸ್ವಿಗಳಾದ ಈ ಋಷಿಗಳನ್ನು ಕಂಡು ಪರಮ ಪ್ರೀತರಾದ ರಾಜ ಪರಮ ಸಂತುಷ್ಟನಾದ ಅತ್ಯಂತ ಭಕ್ತಿಯಿಂದ ನಮ್ರನಾಗಿ ಆ ರಾಜ ಅವರಿಗೆ ವಿಜ್ಞಾಪನೆ ಮಾಡುತ್ತಾರೆ, ಇವತ್ತು ನನ್ನ ಜನ್ಮ ಸಾರ್ಥಕ, ನಾನು ಇಟ್ಟುಕೊಂಡ ಜ್ಞಾನ ಯಜ್ಞ ಜ್ಞಾನ ಸತ್ರ ಸಾರ್ಥಕ, ಮನ್ನೇ ಭಗವತ ಸಾಕ್ಷಾತ್ ಪಾರ್ಶ್ವನಾಂಗೋ ಮನುದ್ವಿಷ ವಿಷ್ಣೋರ್ಭೂತಾನಿ ಲೋಕಾನಾಂ ಪಾವನಾಯ ಚರಂತಿ.